ನಮಸ್ಕಾರ ಸ್ನೇಹಿತರೆ, ಒಂದು ಸಣ್ಣ ಚುಟುಕು ಸಂದೇಶ. ಏನಪ್ಪಾ ಅಂದ್ರೆ, ಬಹಳ ಹಿಂದೆ ಬೇಟೆಗಾರರು ಈ ಮಂಗಗಳನ್ನ ಬೇಟೆಯಾಡೋದಕ್ಕೆ ಒಂದು ಟ್ರಿಕ್ ಅನ್ನ ಯೂಸ್ ಮಾಡೋರು. ಈ ಮಂಗಗಳು ಗುಂಪಾಗಿ ಸೇರುವ ಜಾಗದಲ್ಲಿ ಅಥವಾ ಈ ಕಾಡಲ್ಲಿ ಸೀಸೆ ಅಥವಾ ಈ ಮಡಿಕೆಯನ್ನ ತಂದಿಟ್ಬಿಟ್ಟು ಅದರೊಳಗಡೆ ಒಂದಿಷ್ಟು ಆಹಾರ ತಿನಿಸುಗಳು, ಬಾಳೆಹಣ್ಣು ಈ ತರ ಏನಾದ್ರೂ ಒಂದು ಇಟ್ಬಿಟ್ಟು ಈ ಮಂಗಗಳನ್ನ ಬೇಟೆಯಾಡ್ತಾ ಇದ್ರು. ಈ ಸೀಸೆ ಅಥವಾ ಈ ಮಡಿಕೆಯ ರಂಧ್ರ ಹೇಗಿರ್ತಾ ಇತ್ತು ಅಂದ್ರೆ, ಈ ಮಂಗಗಳ ಕೈಯ ಮಣಿಕಟ್ಟಿನಷ್ಟೇ ಅಗಲವಾದ ಒಂದು ರಂಧ್ರ ಇರುವ ಈ ಸೀಸೆ. ಈ ಮಂಗಗಳು ಏನ್ ಮಾಡ್ತಾ ಇದ್ವು, ಈ ಮಡಿಕೆ ಒಳಗಡೆ ಕೈ ಹಾಕ್ಬಿಟ್ಟು ಆಹಾರವನ್ನ ಎತ್ಕೊಳ್ಳೋದಕ್ಕೆ ಮುಷ್ಟಿ ಹಿಡಿತಾ ಇದ್ವು. ಈ ಮುಷ್ಟಿ ಹಿಡಿದಿದ ತಕ್ಷಣ ಈ ಸೀಸೆಯ ರಂಧ್ರ ಈ ಮಣಿಕಟ್ಟಿನಷ್ಟೇ ಇರೋದ್ರಿಂದ ಇವುಗಳ ಕೈ ಆಚೆ ತೆಗೆಯೋದಕ್ಕಾಗ್ತಾ ಇರಲಿಲ್ಲ. ಈ ಬೇಟೆಗಾರರು ಒಂದು ಬಹಳ ಸುಲಭವಾಗಿ ಮಂಗಗಳನ್ನ ಹಿಡ್ಕೋತಾ ಇದ್ರು. ಏನಪ್ಪಾ ಈ ಒಂದು ಘಟನೆ, ಈ ಸನ್ನಿವೇಶದಿಂದ ನಾವು ತಿಳ್ಕೋಬೇಕಾಗಿದ್ದು, ನಮ್ಮ ಜೀವನದಲ್ಲೂ ಹಲವು ಸಮಸ್ಯೆಗಳಿರುತ್ತೆ. ಏನಕ್ಕೆ ಈ ಸಮಸ್ಯೆಗಳು ಜಾಸ್ತಿ ಮತ್ತೆ ಜಟಿಲವಾಗಿ ಆ ಸಮಸ್ಯೆಯಲ್ಲೇ ನಾವು ಕಳೆದೋಗ್ತೀವಿ ಅಂದ್ರೆ, ಈ ನಾನು ನನ್ನದು, ನಾನು ಹಿಡಿದಿರುವುದೇ ಆಗ್ಬೇಕು, ನಾನು ಹಿಡಿದಂತ ಈ ವಿಚಾರವೇ ಆಗ್ಬೇಕು ಅನ್ನೋ ಒಂದು ಭಾವನೆ. ಒಮ್ಮೆ ಈ ಕೈಯನ್ನು ಸಡಿಲ ಮಾಡಿ ನಾವು ಆ ಸಮಸ್ಯೆಯಿಂದ ಆಚೆ ಬರಬಹುದು. ಆದ್ರೆ ಈ ಮಂಗಗಳ ಇದೇ ಮನಸ್ಥಿತಿ ನಮ್ಮ ಈ ಸಮಸ್ಯೆ ಮತ್ತೆ ಉಲ್ಬಣವಾಗಲು, ನಾವು ಆ ಸಮಸ್ಯೆಯಲ್ಲೇ ಕಳೆದೋಗಲು ಕಾರಣವಾಗುತ್ತೆ. ಯಾರು ಏನೇ ಹೇಳಲಿ, ಯಾರು ಏನೇ ಅನ್ಕೊಳ್ಳಿ, ನಾನು ಹಿಡಿದ ಕೆಲಸನೇ ಆಗ್ಬೇಕು, ನಾನು ಮಾಡಿದ್ದೇ ಸರಿ, ನಾನು ಈ ಮುಷ್ಟಿ ಬಿಡಲು ತಯಾರೇ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಈ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಲು ಕಾರಣವಾಗುತ್ತೆ. ನಮ್ಮ ಮನೆ ಇರ್ಬೋದು, ಸ್ನೇಹಿತರು ಇರ್ಬೋದು, ನಮ್ಮ ದಿನಚರಿಯಲ್ಲಿ ಬರುವಂತಹ ಹಲವು ಸನ್ನಿವೇಶಗಳಿರ್ಬೋದು, ಈ ಒಂದು ಮನೋಪ್ರವೃತ್ತಿನೇ ಈ ಸಮಸ್ಯೆಗಳಿಗೆ ಹಲವಷ್ಟು ಬಾರಿ ಕಾರಣ. ಹಾಗಾಗಿ ಈ ಮಂಗಗಳಂತೆ ನಾವು ಮಂಗಗಳಾಗದೆ ಹಲವಾರು ಬಾರಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಈ ಹಿಡಿದ ಮುಷ್ಟಿಯನ್ನು ಒಮ್ಮೆ ಸಡಿಲ ಮಾಡಿ ಈ ಸಮಸ್ಯೆಯಿಂದ ಆಚೆ ಬಂದು ನಂತರ ಆಹಾರ ಅಥವಾ ನಮಗೆ ಬೇಕಾದ ಆ ಒಂದು ಪದಾರ್ಥವಾಗಲಿ, ಆ ಬೇಕಾದಂತಹ ಒಂದು ಅವಶ್ಯಕವಿರುವ ಒಂದು ಅಂಶವನ್ನ ಹೇಗೆ ಪಡೆದುಕೊಳ್ಳೋದು ಅಂತ ನಂತರ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಪಡೆದುಕೊಳ್ಳಲು ಹಲವು ದಾರಿ ಇರುತ್ತೆ. ಹಾಗಾಗಿ ಈ ಮಂಗಗಳ ಈ ಮನೋಪ್ರವೃತ್ತಿ ನಮ್ಮಲ್ಲಿ ಕ್ರಮೇಣ ಕಡಿಮೆ ಆದ್ರೆ ನಮ್ಮ ಜೀವನ ಸುಂದರವಾಗಿರುತ್ತೆ. ಸಮಸ್ಯೆಗಳು ಬಹಳ ಬಂದರೂ ಅದನ್ನ ಸುಲಭವಾಗಿ ಎದುರಿಸಿ ಅದನ್ನ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಈ ಒಂದು ಸಣ್ಣ ಚುಟುಕು ಕಥೆಯ ಉದ್ದೇಶ ಮತ್ತು ಭಾವಾರ್ಥ. ಒಳ್ಳೇದಾಗ್ಲಿ, ಶುಭ ದಿನ.